ಜೈ ಹಿಂದ್ ಪೊಲೀಸ್ ಪೇದೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹಾಗೆ ಸಿವಿಲ್ ಪಿಸಿ ಮತ್ತು ಡಿ ಆರ್ಗೆ ಎಕ್ಸಾಮ್ಗೋಸ್ಕರ ವಿಶೇಷ ತರಗತಿಗಳಲ್ಲಿ ಇವತ್ತು ನಾವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಾಪ್ ಫಿಫ್ಟಿ ಇರ್ತಕ್ಕಂಥ ಎಮ್ ಸಿ ಕ್ಯೂಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈ ಒಂದು ಕ್ಲಾಸ್ದ ಪಿ ಡಿ ಎಫ್ ಫೈಲ್ ಇರ್ತಕ್ಕಂಥದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನಾನು ಶೇರ್ ಮಾಡ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರ್ತಕ್ಕಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ ಸೊ ಅಲ್ಲಿ ನೀವು ಹೋಗಿ ಈ ಒಂದು ವಿಶೇಷ ತರಗತಿಯ ಪ್ರಚಲಿತ ಘಟನೆಗಳ ಎಮ್ ಸಿ ಕ್ಯೂಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು ಅದ್ರ ಜೊತೆಗೆ ನಿಮಗಾಗಿಯೇ ಈ ಒಂದು ಸಿವಿಲ್ ಸಿ ಮತ್ತು ಆರ್ ಡಿ ಆರ್ ಎಕ್ಸಾಮ್ಗೋಸ್ಕರ ಗೋಸ್ಕರ ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಕಂಪ್ಲೀಟ್ ಕೋರ್ಸ್ ನಿಮಗೆ ನೀಡ್ತಾ ಇದೇವೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸೊ ಅದರ ಲಾಭವನ್ನು ಎಲ್ಲರೂ ಕೂಡ ಪಡ್ಕೋಬಹುದು ಸೊ ಇದರ ಒಂದು ವಿಶೇಷತೆ ಏನು ಅಂತಂದ್ರೆ ಎಲ್ಲಾ ವಿಷಯವಾರು ನಿಮಗೆ ಎಲ್ಲ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ಇರತಕ್ಕಂಥದ್ದು ನಿಮಗೆ ತರಗತಿಗಳನ್ನ ಹೇಳಲಾಗ್ತಾ ಇರುವಂತದ್ದು ಜೊತೆಗೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಟಡಿ ಟೈಮ್ ಟೇಬಲ್ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡ್ತೇವೆ ಇದ್ರ ಜೊತೆಗೆ ಹಿಂದಿನ ವರ್ಷಗಳ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಸಿಗುತ್ತೆ ಎಲ್ಲ ಸಬ್ಜೆಕ್ಟ್ ಗಳ ಇರ್ತಕ್ಕಂತಹ ಒಂದು ಪಿ ಡಿ ಎಫ್ ಫೈಲ್ಸ್ ಪಿ ಡಿ ಎಫ್ ನೋಟ್ಸ್ ಇರ್ತಕ್ಕಂಥದ್ದು ನಿಮಗೆ ಸಿಗ್ತಾ ಇವೆ ಸೊ ಆ ಪಿ ಡಿ ಎಫ್ ಫೈಲ್ಸ್ ಗಳನ್ನ ನೀವು ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಕೋರ್ಸ್ಗೆ ಸೇರಿಕೊಳ್ಳಲು ಇಲ್ಲಿ ಕೆಳಗೆ ನೀಡಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ಒಂದು ಕ್ಲಾಸಲ್ಲಿ ನಾವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಇದರಲ್ಲಿ ಟಾಪ್ ಆಗಿರ್ತಕ್ಕಂಥ ಫಿಫ್ಟಿ ಎಮ್ ಸಿ ನಾವು ಇವತ್ತು ಡಿಸ್ಕಷನ್ ಮಾಡೋಣ ಸೊ ಇದಕ್ಕಿಂತ ಹಿಂದಿನ ಒಂದು ಕ್ಲಾಸ್ಗಳಲ್ಲಿ ನಾವು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎಲ್ಲ ಕರೆಂಟ್ ಅಫೇರ್ಸ್ಗಳ ಒಂದು ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳಿಕೊಟ್ಟಿವೆ ಸೊ ಅವುಗಳನ್ನು ಕೂಡ ನೀವು ನೋಡ್ಕೋಬಹುದು ಸೊ ಹಿಂದಿನ ತರಗತಿಗಳನ್ನ ನೋಡದೆ ಇದ್ದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲ್ ಸೈಡ್ ಇರುವಂಥ ಐ ಬಟನ್ನ ಕ್ಲಿಕ್ ಮಾಡಿ ಸೊ ಅಲ್ಲಿ ಎಲ್ಲ ಕ್ಲಾಸಸ್ಗಳ ಲಿಂಕ್ ಇರ್ತಕ್ಕಂಥದ್ದು ನೀವು ಪಡ್ಕೊತೀರಾ ಸೊ ಇವತ್ತಿನ ಫಸ್ಟ್ ಕ್ವೆಶನ್ ಆಗಿರ್ತಕ್ಕಂಥದ್ದು ಯಾವ ದೇಶವು ಇತ್ತೀಚೆಗೆ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳೊಂದಿಗೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಹೇಳಿದೆ ಆಪ್ಷನ್ಸ್ಗಳಲ್ಲಿ ಚೀನಾ ಯು ಎಸ್ ಎ ರಷ್ಯಾ ಜರ್ಮನಿ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಬಿ ಯು ಎಸ್ ಇದಕ್ಕೆ ಸಂಬಂಧವಾಗಿರ್ತಕ್ಕಂತಹ ನಿಮಗೆ ಟಿಪ್ಪಣಿ ಅಂತಂದ್ರೆ ನೋಟ್ಸ್ ಕೂಡ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬಹುದು ಟಿಪ್ಪಣಿ ಅಂತ ಹೇಳಿ ಪ್ರತಿಯೊಂದು ಕ್ವಶನ್ಗೆ ಒಂದು ಅನಲೈಸ್ ಇರುತ್ತೆ ಅವುಗಳನ್ನು ನೀವು ಪಿ ಡಿ ಎಫ್ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದಬಹುದಾಗಿದೆ ಎರಡನೇ ಪ್ರಶ್ನೆ ಇರ್ತಕ್ಕಂಥದ್ದು ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಸೀಟುಗಳ ಶೇಕಡಾವಾರು ಮಿತಿ ಎಷ್ಟು ಮಾಡಲಾಗಿದೆ ಅಂತ ಹೇಳಿದೆ ಆಪ್ಷನ್ಸ್ಗಳಲ್ಲಿ ಇಪ್ಪತ್ತೈದು ಮೂವತ್ತು ನಲವತ್ತೈದು ಐವತ್ತು ಈ ಪ್ರಶ್ನೆಗೆ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಎ ಇಪ್ಪತ್ತೈದು ಶೇಕಡಾದಷ್ಟು ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇರತಕ್ಕಂಥದ್ದು ಮಾಡಲಾಗಿದೆ ಮೂರನೇ ಪ್ರಶ್ನೆ ನೋಡೋಣ ಸುದ್ದಿಯಲ್ಲಿ ಕಂಡು ಬಂದ ಲುಹಾನ್ಸ್ಕ್ ಮತ್ತು ಡೊನೆಟ್ಸ್ಕ್ ಪ್ರದೇಶಗಳು ಯಾವ ದೇಶದಲ್ಲಿ ಇವೆ ಅಂತ ಇದೆ ಆಪ್ಷನ್ಸ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಯುಕ್ರೈನ್ ಸಹ ಸೆರ್ಬಿಯಾ ಮತ್ತು ಮಾಲ್ಡೀವ್ಸ್ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಯುಕ್ರೇನ್ದಲ್ಲಿ ಇವುಗಳು ಕಂಡು ಬರ್ತವೆ ಲುಹಾನ್ಸ್ಕ್ ಮತ್ತು ಡೊನೆಟ್ಸ್ಕ್ ಅನ್ನುವಂತಹ ನಗರಗಳು ನಾಲ್ಕನೇ ಪ್ರಶ್ನೆ ನೋಡೋಣ ಅಜಯ್ ಕುಮಾರ್ ಶ್ರೀವಾಸ್ತವ ಅವರು ಯಾವ ಸಾರ್ವಜನಿಕ ವಲಯದ ಬ್ಯಾಂಕಿನ ಎಂ ಡಿ ಮತ್ತು ಸಿಇಒ ಆಗಿದ್ದಾರೆ ಆಪ್ಷನ್ಸ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಬಿ ಇಂಡಿಯನ್ ಓವರ್ಸೀಸ್ ಒಂದು ಸಿ ಒಂದು ಸಿಇಒ ಮತ್ತು ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇರತಕ್ಕಂಥದ್ದು ಆಗಿದ್ದಾರೆ ಇವರು ಐದನೇ ಪ್ರಶ್ನೆ ನೋಡೋಣ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಅನಾಫಿಲಿಸ್ ಸ್ಟೆಫ್ ಸ್ಟೆಫೆನ್ಸಿ ಯಾವ ರೋಗಕ್ಕೆ ಸಂಬಂಧಿಸಿದ ಒಂದು ಜಾತಿಯಾಗಿದೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ಗಳಲ್ಲಿ ಡೆಂಗ್ಯೂ ಇದೆ ಮಲೇರಿಯಾ ಇದೆ ಚಿಕನ್ ಗುನ್ಯಾ ಟೊಮೆಟೊ ಜ್ವರ ಅಂತ ಇದೆ ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಮಲೇರಿಯಾಗೆ ಸಂಬಂಧವಾಗಿರ್ತಕ್ಕಂತಹದ್ದು ಇದು ಹೆಸರಾಗಿದೆ ಆರನೇ ಪ್ರಶ್ನೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬ್ಯಾನರ್ ಮ್ಯಾನ್ ಟುರಾಕೋ ಫೇನ್ ಯಾವ ಜಾತಿಗೆ ಸೇರಿದೆ ಅಂತ ಹೇಳಿದೆ ಸೊ ಇದಕ್ಕೆ ಆಪ್ಷನ್ಸ್ಗಳಲ್ಲಿ ಕಪ್ಪೆ ಹಕ್ಕಿ ಹಾವು ಆಮೆ సరి ఉత్తర ఇతషన్ బి హి హి అత ఇంత సరియర్త ఉత్తర ఏళ్నే ప్రశ్న నోడ ఫార్ముల వన్ సింగపూర్ గ్రాండ్ ఫిక్ ప్రిక్స్ ఎర స ఇప్ప రేసింగ్ చాలక యారు ఆప్షన్స్ చార్ల్స్ లెక్లర్క్ లెవీస్ హమిల్టన్ సెర్గియో పెరేజ్ సెబాస్టయన్ వెటల్ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಸಿ ಸೆರ್ಗಿಯೋ ರವರು ಈ ಒಂದು ರೇಸ್ ಅನ್ನ ಗೆದ್ದಿದ್ದಾರೆ ಎಂಟನೇ ಪ್ರಶ್ನೆ ಖಾದಿ ಫೆಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಎಕ್ಸಿಬಿಷನ್ ನ ಆತಿಥೇಯ ನಗರ ಯಾವುದು ಅಂತ ಕೇಳಿದ್ದಾರೆ ಸೊ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಚೆನ್ನೈ ವಾರಣಾಸಿ ಮುಂಬೈ ಅಹಮದಾಬಾದ್ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಸಿ ಮುಂಬೈ ಆಗಿದೆ ಒಂಬತ್ತನೇ ಪ್ರಶ್ನೆ ಸ್ವ್ಯಾಂಟ್ ಪಾವೋ ಪಾಬೋ ಶರೀರಶಾಸ್ತ್ರ ಅಥವಾ ವೈದ್ಯಕೀಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅವರು ಯಾವ ದೇಶದ ಒಬ್ಬ ಸ್ಥಳೀಯ ಶಾಸ್ತ್ರ ಆಗಿದ್ದಾರೆ ಆಪ್ಷನ್ಸ್ ಅಲ್ಲಿ ಯು ಎಸ್ ಎ ಜರ್ಮನಿ ಆಸ್ಟ್ರೇಲಿಯಾ ಸ್ವೀಡನ್ ಸರಿ ಉತ್ತರ ಆಪ್ಷನ್ ಡಿ ಸ್ವೀಡನ್ ದೇಶದವರು ಇವರು ಆಗಿದ್ದಾರೆ ಹತ್ತನೇ ಪ್ರಶ್ನೆ ತನ್ನ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಶೂನ್ಯ ಅಳಿವಿನ ಗುರಿಯನ್ನು ಘೋಷಿಸಿದ ಮೊದಲ ದೇಶ ಯಾವುದು ಅಂತ ಹೇಳಿದೆ ಆಪ್ಷನ್ಸ್ ಯು ಎಸ್ ಎ ಆಸ್ಟ್ರೇಲಿಯಾ ಜರ್ಮನಿ ನಾರ್ವೆ ಸರಿ ಉತ್ತರ ಆಪ್ಷನ್ ಬಿ ಇರ್ತಕ್ಕಂಥದ್ದು ಇದಕ್ಕೆ ಆಸ್ಟ್ರೇಲಿಯಾ ಹನ್ನೊಂದನೇ ಪ್ರಶ್ನೆ ನೋಡೋಣ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಜನ್ಮ ದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು ಅವರು ಯಾವ ದೇಶದ ಸ್ವತಂತ್ರ ಹೋರಾಟಗಾರರಾಗಿದ್ದಾರೆ ಯಾವ ದೇಶದ ಅಲ್ಲ ಯಾವ ರಾಜ್ಯದ ಆಗ್ಬೇಕು ಇಲ್ಲಿ ರಾಜ್ಯ ಅಂತ ಹೇಳಿ ನೀವು ಕರೆಕ್ಷನ್ ಮಾಡ್ಕೊಡ್ರಿ ಆಪ್ಷನ್ಸ್ಗಳಲ್ಲಿ ಗುಜರಾತ್ ಕರ್ನಾಟಕ ಮಧ್ಯಪ್ರದೇಶ ಒಡಿಸಾ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಎ ಗುಜರಾತ್ ಹನ್ನೆರಡನೇ ಪ್ರಶ್ನೆ ಯಾವ ರಾಜ್ಯವು ರಾಜ್ಯ ಪೊಲೀಸರಿಗಾಗಿ ಸತ್ಯನಿಷ್ಠ ಅಪ್ಲಿಕೇಶನ್ ಅನ್ನ ಪ್ರಾರಂಭಿಸಿದೆ ಆಪ್ಷನ್ಸ್ ಗಳಲ್ಲಿ ಹಿಮಾಚಲ್ ಪ್ರದೇಶ್ ಅಸ್ಸಾಂ ಕರ್ನಾಟಕ ತಮಿಳುನಾಡು ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಎ ಹಿಮಾಚಲ್ ಪ್ರದೇಶ್ ಹದಿಮೂರನೇ ಪ್ರಶ್ನೆ ಐ ಡಿ ಬಿ ಐ ಬ್ಯಾಂಕ್ ನಲ್ಲಿ ಪ್ರಸ್ತಾವಿತ ಪಾಲನ್ನು ಮಾರಾಟ ಮಾಡಿದ ನಂತರ ಎಲ್ ಐ ಸಿ ಮತ್ತು ಸರ್ಕಾರದ ಸಂಯೋಜಿತ ಷೇರುಗಳು ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ಸ್ಗಳಲ್ಲಿ ಐವತ್ತೊಂದು ಶೇಕಡಾ ನಲವತ್ತೊಂಬತ್ತು ಶೇಕಡಾ ಮೂವತ್ನಾಲ್ಕು ಶೇಕಡಾ ಇಪ್ಪತ್ತೈದು ಶೇಕಡಾ ಸರಿ ಉತ್ತರ ಆಪ್ಷನ್ ಬಿ ಮೂವತ್ನಾಲ್ಕು ಶೇಕಡಾದಷ್ಟು ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ನೌಕಾಪಡೆಯು ವೈಟ್ ಶಿಪ್ಪಿಂಗ್ ಮಾಹಿತಿ ವಿನಿಮಯದ ಒಪ್ಪಂದಕ್ಕೆ ಯಾವ ದೇಶದೊಂದಿಗೆ ಸಹಿ ಹಾಕಿದೆ ಆಪ್ಷನ್ಸ್ಗಳಲ್ಲಿ ಯು ಎಸ್ ಎ ಜಪಾನ್ ಫ್ರಾನ್ಸ್ ನ್ಯೂಜಿಲ್ಯಾಂಡ್ ಸರಿ ಉತ್ತರ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ಹದಿನೈದನೇ ಪ್ರಶ್ನೆ ನೋಡೋಣ ಮೊದಲ ಬಾರಿಗೆ ಯಾವ ಸಶಸ್ತ್ರ ಪಡೆಗೆ ಅಧಿಕಾರಿಗಳಿಗಾಗಿ ವೆಪನ್ ಸಿಸ್ಟಮ್ ಶಾಖೆಯನ್ನು ಅನುಮೋದಿಸಲಾಗಿದೆ ಆಪ್ಷನ್ಸ್ಗಳಲ್ಲಿ ಭಾರತೀಯ ಸೇನೆ ಭಾರತೀಯ ನೌಕಾಪಡೆ ಭಾರತೀಯ ವಾಯುಪಡೆ ಭಾರತೀಯ ಕೋಸ್ಟ್ ಗಾರ್ಡ್ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಆಗಿದೆ ಭಾರತೀಯ ವಾಯುಪಡೆ ಹದಿನಾರನೇ ಪ್ರಶ್ನೆ ಸಾಮಾಜಿಕ ಷೇರು ವಿನಿಮಯವನ್ನು ಪ್ರತ್ಯೇಕ ವಿಭಾಗವಾಗಿ ಪರಿಚಯಿಸಲು ಸೇಬಿಯಿಂದ ಯಾವ ಸಂಸ್ಥೆಯು ಅನುಮೋದನೆಯನ್ನು ಪಡೆದುಕೊಂಡಿದೆ ಆಪ್ಷನ್ಸ್ಗಳಲ್ಲಿ ಎನ್ ಎಸ್ ಸಿ ಬಿ ಎಸ್ ಇರ್ಡೈ ಆಮೇಲೆ ಪಿ ಎಫ್ ಆರ್ ಡಿ ಐ ಸರಿ ಉತ್ತರ ಇರ್ತಕ್ಕಂಥದ್ದು ಆಪ್ಷನ್ ಬಿ ಬಿ ಎಸ್ ಇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ನಾವು ಇದನ್ನು ಹದಿನೇಳನೇ ಪ್ರಶ್ನೆ ಯಾವ ದೇಶವು ಎರಡು ವಾರಗಳಲ್ಲಿ ತನ್ನ ಎರಡನೇ ಉಡಾವಣೆಯಲ್ಲಿ ಎರಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಸಮುದ್ರಕ್ಕೆ ಹಾರಿಸಿದೆ ಆಪ್ಷನ್ಸ್ಗಳಲ್ಲಿ ಯು ಎಸ್ ಎ ರಷ್ಯಾ ಯುಕ್ರೈನ್ ಉತ್ತರ ಕೊರಿಯಾ ಸರಿ ಉತ್ತರ ಇರ್ತಕ್ಕಂಥದ್ದು ಆಪ್ಷನ್ ಡಿ ಉತ್ತರ ಕೊರಿಯಾ ಹದಿನೆಂಟನೇ ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಸ್ಟ್ರಾಟೆಜಿಕ್ ಕ್ಲೀನ್ ಎನರ್ಜಿ ಪಾಲುದಾರಿಕೆ ಅಡಿಯಲ್ಲಿ ಹೊಸ ಕಾರ್ಯಪಡೆಯನ್ನು ಪ್ರಾರಂಭಿಸಿತು ಆಪ್ಷನ್ಸ್ಗಳಲ್ಲಿ ಆಸ್ಟ್ರೇಲಿಯಾ ಫ್ರಾನ್ಸ್ ಯು ಎಸ್ ಎ ಇಟಲಿ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಸಿ ಯು ಎಸ್ ಎ ಹತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಐ ಎಮ್ ಎಫ್ನ ಇತ್ತೀಚಿನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯ ಪ್ರಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬಂದಿದೆ ಭಾರತದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜಿ ಡಿ ಪಿ ಮುನ್ಸೂಚನೆ ಏನಾಗಿದೆ ಆಪ್ಷನ್ಸ್ಗಳಲ್ಲಿ ಐದು ಪಾಯಿಂಟ್ ಎಂಟು ಶೇಕಡ ಆರು ಪಾಯಿಂಟ್ ಸೊನ್ನೆ ಶೇಕಡ ಆರು ಪಾಯಿಂಟ್ ಎಂಟು ಶೇಕಡ ಏಳು ಪಾಯಿಂಟ್ ಸೊನ್ನೆ ಶೇಕಡ ಸರಿ ಉತ್ತರ ಆಪ್ಷನ್ ಸಿ ಇದೆ ಆರು ಪಾಯಿಂಟ್ ಎಂಟು ಶೇಕಡ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಇಪ್ಪತ್ತನೇ ಪ್ರಶ್ನೆ ನ್ಯಾಯಮೂರ್ತಿ ಯು ಯು ಲಲಿತ್ ನಂತರ ಭಾರತದ ಐವತ್ತನೆಯ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಇಪ್ಪತ್ತನೇ ಆಪ್ಷನ್ಸ್ ಆಪ್ಷನ್ಸ್ಗಳಲ್ಲಿ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ನ್ಯಾಯಮೂರ್ತಿ ಸಂಜಯ್ ಕಿಶನ್ ಕೌಲ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ನ್ಯಾಯಮೂರ್ತಿ ಕೆ ಎಂ ಜೋಸೆಫ್ ಸರಿ ಉತ್ತರ ಆಪ್ಷನ್ ಎ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಸರಿ ಉತ್ತರ ಡಿ ವೈ ಚಂದ್ರಚೂಡ ಸರಿ ಉತ್ತರ ನೆನಪಿಟ್ಕೊಡ್ರಿ ಇಂಪಾರ್ಟೆಂಟ್ ಇದೆ ಇಪ್ಪತ್ತೊಂದನೇ ಪ್ರಶ್ನೆ ಸಮಾಜವಾದಿ ಐಕಾನ್ ಜೈಪ್ರಕಾಶ್ ನಾರಾಯಣ್ ಯಾವ ರಾಜ್ಯದಲ್ಲಿ ಜನಿಸಿದರು ಆಪ್ಷನ್ಸ್ ಆಪ್ಷನ್ಸ್ಗಳಲ್ಲಿ ಗುಜರಾತ್ ಬಿಹಾರ್ ಮಧ್ಯಪ್ರದೇಶ್ ಅಸ್ಸಾಂ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಬಿ ಬಿಹಾರ್ ಇಪ್ಪತ್ತೆರಡನೇ ಪ್ರಶ್ನೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಭಾರತದಲ್ಲಿ ದಾಖಲಾಗಿರುವ ಸಿಪಿಐ ಆಧಾರಿತ ಚಿಲ್ಲರೆ ಹಣದುಬ್ಬರ ಏನಾಗಿದೆ ಆರು ಪಾಯಿಂಟ್ ಎರಡು ಐದು ಶೇಕಡ ಏಳು ಪಾಯಿಂಟ್ ಎರಡು ಶೇಕಡ ಏಳು ಪಾಯಿಂಟ್ ನಾಲ್ಕು ಒಂದು ಶೇಕಡ ಏಳು ಪಾಯಿಂಟ್ ಒಂಬತ್ತು ಒಂದು ಶೇಕಡ ಸರಿ ಉತ್ತರ ಆಪ್ಷನ್ ಸಿ ಏಳು ಪಾಯಿಂಟ್ ನಾಲ್ಕು ಒಂದು ಶೇಕಡ ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡೋಣ ನಾಲ್ಕು ಭಾರತೀಯ ಸಿರಫ್ಗಳಿಗೆ ಸಂಬಂಧಿಸಿದ ಅರವತ್ತಾರು ಗ್ಯಾಂಬಿಯನ್ ಮಕ್ಕಳ ಸಾವಿನ ಕುರಿತು ಡಬ್ಲ್ಯೂ ಎಚ್ಒ ವರದಿಯನ್ನು ಅಧ್ಯಯನ ಮಾಡಲು ರಚಿಸಲಾದ ತಜ್ಞರ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ ಆಪ್ಷನ್ಸ್ಗಳಲ್ಲಿ ರಮೇಶ್ ಚಂದ್ ಅಮಿತಾಬ್ ಕಾಂತ್ ಡಾಕ್ಟರ್ ವೈ ಕೆ ಗುಪ್ತಾ ಡಾಕ್ಟರ್ ವಿ ಕೆ ಪಾಲ್ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಸಿ ಡಾಕ್ಟರ್ ವಾಯ್ ಕೆ ಗುಪ್ತಾ ಇಪ್ಪತ್ನಾಲ್ಕನೇ ಪ್ರಶ್ನೆ ಸುದ್ದಿಯಲ್ಲಿ ಕಂಡ ಸೆಂಡೈ ಫ್ರೇಮ್ ವರ್ಕ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಪ್ಷನ್ ಪ್ಲಾಸ್ಟಿಕ್ ನಿರ್ಮೂಲನೆ ವಿಪತ್ತು ಅಪಾಯ ಅಡಿ ಕಡಿತ ಎಲೆಕ್ಟ್ರಾನಿಕ್ ತ್ಯಾಜ್ಯ ನಿರ್ವಹಣೆ ಭಯೋತ್ಪಾದನೆ ವಿರೋಧಿ ಸರಿಯುತ್ತ ಆಪ್ಷನ್ ಬಿ ವಿಪತ್ತು ಅಪಾಯ ಕಡಿತ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ವರ್ಲ್ಡ್ ವೈಡ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಪ್ರಕಟಿಸಿದ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಪ್ರಕಾರ ಕಳೆದ ಐವತ್ತು ವರ್ಷಗಳಲ್ಲಿ ಮೇಲ್ವಿಚಾರಣೆ ಮಾಡಿದ ವನ್ಯಜೀವಿ ಜನಸಂಖ್ಯೆಯು ಎಷ್ಟು ಶೇಕಡಾದಷ್ಟು ಕುಸಿದಿದೆ ಆಪ್ಷನ್ಸ್ಗಳಲ್ಲಿ ಮೂವತ್ನಾಲ್ಕು ಶೇಕಡ ಅರವತ್ ನಾಲ್ವತ್ತಾರು ಶೇಕಡ ಅರವತ್ತೊಂಬತ್ತು ಶೇಕಡ ಎಪ್ಪತ್ತೆರಡು ಶೇಕಡಾ ಉತ್ತರ ಆಪ್ಷನ್ ಸಿ ಅರವತ್ತೊಂಬತ್ತು ಶೇಕಡಾ ಇಪ್ಪತ್ತಾರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಮೂವತ್ತಾರನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಇತ್ತೀಚೆಗೆ ಎಂಟು ಪದಕಗಳನ್ನು ಗೆದ್ದ ಸಜ್ಜನ್ ಪ್ರಕಾಶ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಆಪ್ಷನ್ಸ್ಗಳಲ್ಲಿ ಶೂಟಿಂಗ್ ಇದೆ ಕುಸ್ತಿ ಈಜು ಟೆನಿಸ್ ಸರಿ ಉತ್ತರ ಆಪ್ಷನ್ ಸಿ ಝೂ ಇಪ್ಪತ್ತೇಳನೇ ಪ್ರಶ್ನೆ ನೋಡೋಣ ಸ್ಟೆಡ್ ಫಾಸ್ಟ್ ನೂನ್ ಎಂಬ ಪದವು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸಂಬಂಧಿಸಿದೆ ಆಪ್ಷನ್ಸ್ ಅಲ್ಲಿ ವಿಶ್ವಸಂಸ್ಥೆ ನ್ಯಾಟೊ ಎಸ್ ಸಿ ಓ ವಿಶ್ವ ಬ್ಯಾಂಕ್ ಸರಿ ಉತ್ತರ ಆಪ್ಷನ್ ಬಿ ನ್ಯಾಟೋಗೆ ಇದು ಸಂಬಂಧವಾಗಿರ್ತಕ್ಕಂತಹ ಶಬ್ದ ಸ್ಟೆಡ್ ಫಾಸ್ಟ್ ನೂನ್ ಅನ್ನುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ಸಾರ್ಸ್ ಕೋ ಕೋವಿಡ್ ಟು ವೈರಸ್ ವಿರುದ್ಧ ಭಾರತದ ಮೊದಲ ಪ್ರತಿ ವಿಶ್ವದ ಹೆಸರೇನು ಆಪ್ಷನ್ಸ್ಗಳಲ್ಲಿ ವಿನ್ ಕೋ ನೈನ್ಟೀನ್ ಆ್ಯಂಟಿಕೋ ನೈನ್ಟೀನ್ ಕೋವ್ಯಾಕ್ಸ್ ನೈನ್ಟೀನ್ ನೋಕೋ ನೈನ್ಟೀನ್ ಸರಿ ಉತ್ತರ ಆಪ್ಷನ್ ಎ ವಿನ್ ಕೋ ನೈನ್ಟೀನ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ನ ಅಧ್ಯಕ್ಷರು ಯಾರು ಆಪ್ಷನ್ಸ್ ಭಾರತದ ರಾಷ್ಟ್ರಪತಿ ಭಾರತದ ಪ್ರಧಾನಮಂತ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕಾರ್ಯದರ್ಶಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಎಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅದರಲ್ಲಿಯೂ ಕೂಡ ಇಂಪಾರ್ಟೆಂಟ್ ಇರುವಂಥದ್ದು ಹೇಳ್ತಾ ಇದ್ದೇನೆ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿಗಳು ಮೂವತ್ತನೇ ಪ್ರಶ್ನೆ ಇ ಆರ್ ಟಿ ಇನ್ ನಲ್ಲಿ ಆರ್ ಎಂದರೆ ಏನು ಆಪ್ಷನ್ಸ್ಗಳಲ್ಲಿ ಸಂಪನ್ಮೂಲಗಳು ಪರಿಹರಿಸಿ ರೆಸಲ್ಯೂಷನ್ ಪ್ರತಿಕ್ರಿಯೆ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಡಿ ಪ್ರತಿಕ್ರಿಯೆ ಮೂವತ್ತೊಂದನೇ ಪ್ರಶ್ನೆ ಆಂಧ್ರ ಪ್ರದೇಶದ ಯಾವ ನಗರವು ಮೂರನೆಯ ವಿಶ್ವ ಕುಚಿಪುಡಿ ನಾಟೋತ್ಸವವನ್ನು ನಾ ನಾಟೋತ್ಸವ ನಾಟ್ಯೋತ್ಸವವಾಗಿದೆ ಆಪ್ಷನ್ಸ್ಗಳಲ್ಲಿ ವಿಶಾಖಪಟ್ಟಣಂ ತಿರುಪತಿ ಮಹೇಂದ್ರ ವರ್ಮನ್ ವಿಜಯವಾಡ ಮೂವತ್ತೊಂದನೇ ಪ್ರಶ್ನೆಗೆ ಸರಿ ಉತ್ತರ ಇರತಕ್ಕಂಥದ್ದು ಆಪ್ಷನ್ ಡಿ ಇದೆ ವಿಜಯವಾಡ ಮೂವತ್ತೆರಡನೇ ಪ್ರಶ್ನೆ ಭತ್ತದ ಒನ ಹುಲ್ಲಿನ ಕ್ಷಿಪ್ರ ವಿಘಟನೆಗಾಗಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ಶಿಲೀಂಧ್ರ ಜಾತಿಗಳ ಸೂಕ್ಷ್ಮ ಜೀವಿಗಳ ಒಕ್ಕೂಟಕ್ಕೆ ಯಾವ ಹೆಸರನ್ನು ನೀಡಲಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಇದೆ ಆಪ್ಷನ್ಸ್ಗಳಲ್ಲಿ ಪೂಸಾ ಡಿಕಾಂಪೋಸ್ पुसा डीकॉम पुसा क्लीन स्ट्रांग पुसा डीपीएस ऑप्शंस ಗಲಿ ದಕ್ಕೆ ಸರಿ ಉತ್ತರ ಆಪ್ಷನ್ ಎ पुಸಾ ಡಿคอมโพಸರ್ 33ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನೆ ದಿನದ ವಿಷಯ ಯಾವುದು ಅಂತಂದ್ರೆ ಥೀಮ್ ಯಾವುದು ಆಗಿತ್ತು ಅಂತ ಕೇಳಲಾಗಿದೆ ದೆಹ ವಾಕ್ಯ ಆಪ್ಷನ್ಸ್ ಗಲಿ ಆಚರಣೆಯಲ್ಲಿ ಎಲ್ಲರಿಗೂ ಘನತೆ ಯಾವುದು ಅನ್ನು ಬಿಡುವುದಿಲ್ಲ ಎಸ್ ಡಿ ಜಿ ಒನ್ ಬಡತನ ಅಂತೇಳಿ ಆಪ್ಷನ್ ಡಿ ಮೊದಲು ಬಡತನ ನಿರ್ಮೂಲನೆ ಸರಿ ಉತ್ತರ ಆಪ್ಷನ್ ಎ ಆಚರಣೆಯಲ್ಲಿ ಎಲ್ಲರಿಗೂ ಘನತೆ ಅಂತ ಹೇಳಿದ್ರ ಥೀಮ್ ಆಗಿತ್ತು ಮೂವತ್ನಾಲ್ಕನೇ ಪ್ರಶ್ನೆ ಇಂಡಿಯನ್ ಅರ್ಬನ್ ಹೌಸಿಂಗ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೆರಡನ್ನು ಯಾವ ರಾಜ್ಯವು ಆಯೋಜಿಸುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಪ್ಷನ್ಸ್ಗಳಲ್ಲಿ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ತಮಿಳುನಾಡು ಸರಿ ಉತ್ತರ ಆಪ್ಷನ್ ಬಿ ಗುಜರಾತ ಮೂವತ್ತೈದನೇ ಪ್ರಶ್ನೆ ಹವಾಮಾನ ಪಾರದರ್ಶಕತೆ ವರದಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಶಾಖ ಸಂಬಂಧಿತ ಕಾರ್ಮಿಕ ಸಾಮರ್ಥ್ಯ ಕಡಿತದಿಂದ ಆದಾಯ ನಷ್ಟದಿಂದ ಯಾವ ದೇಶವು ಹೆಚ್ಚು ಪ್ರಭಾವಿತವಾಗಿದೆ ಆಪ್ಷನ್ಸ್ಗಳಲ್ಲಿ ಇಂಡೋನೇಷಿಯಾ ಇದೆ ನೆಕ್ಸ್ಟ್ ಸೌದಿ ಅರೇಬಿಯಾ ಇಂಡಿಯಾ ಯು ಎಸ್ ಎ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಆಪ್ಷನ್ ಸಿ ಭಾರತ ಮೂವತ್ತಾರನೇ ಪ್ರಶ್ನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅರ್ಬನ್ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನ ಪಡೆದಿದೆ ಆಪ್ಷನ್ಸ್ಗಳಲ್ಲಿ ತಮಿಳುನಾಡು ಮಹಾರಾಷ್ಟ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರಿ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಮೂವತ್ತೇಳನೇ ಪ್ರಶ್ನೆ ಬಕ್ಸಾರ್ ಥರ್ಮಲ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ ಯಾವ ರಾಜ್ಯ ಅಥವಾ ಯು ಟಿದಲ್ಲಿದೆ ಆಪ್ಷನ್ಸ್ಗಳಲ್ಲಿ ಒಡಿಶಾ ಬಿಹಾರ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಸರಿ ಉತ್ತರ ಆಪ್ಷನ್ ಬಿ ಬಿಹಾರ್ ಸೊ ಬಕ್ಸಾರ್ ಇರ್ತಕ್ಕಂಥದ್ದು ಬಿಹಾರದಲ್ಲಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸ್ಗೆ ಕೂಡಿಸಿ ಕೇಳಿದ್ರೆ ಕೇಳಬಹುದು ಮೂವತ್ತೆಂಟನೇ ಪ್ರಶ್ನೆ ಭಾರತದ ಯಾವ ನೆರೆಯ ರಾಷ್ಟ್ರವನ್ನು ಎ ಟಿ ಎಫ್ ರೇ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಆಪ್ಷನ್ಸ್ಗಳಲ್ಲಿ ಶ್ರೀಲಂಕಾ ಪಾಕಿಸ್ತಾನ್ ನೇಪಾಳ್ ಅಫ್ಘಾನಿಸ್ತಾನ್ ಸರಿ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ್ ಮೂವತ್ತೊಂಬತ್ತನೇ ಪ್ರಶ್ನೆ ಸೆಂಟಿ ಮಿಲಿಯನೇರ್ಗಳ ಏರಿಕೆ ಕುರಿತ ಜಾಗತಿಕ ಸಂಶೋಧನೆಯಲ್ಲಿ ಭಾರತದ ಸ್ಥಾನ ಏನು ಮೊದಲು ಎರಡನೇ ಸ್ಥಾನ ಮೂರನೇ ಸ್ಥಾನ ನ ಐದನೇ ಸ್ಥಾನ ಸರಿ ಉತ್ತರ ಆಪ್ಷನ್ ಸಿ ಇರತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿದೆ ನಲವತ್ತನೇ ಪ್ರಶ್ನೆ ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಡೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ಸ್ಗಳಲ್ಲಿ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೇಳು ಅಕ್ಟೋಬರ್ ಮೂವತ್ತು ಅಕ್ಟೋಬರ್ ಸರಿ ಉತ್ತರ ಆಪ್ಷನ್ ಬಿ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನಾಲ್ಕು ನಲವತ್ತೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎಸ್ ಗ್ರ್ಯಾಂಡ್ ಪ್ರಿಕ್ಸ್ ಶೀರ್ಷಿಕೆಯನ್ನು ಯಾವ ರೇಸಿಂಗ್ ಚಾಲಕ ಗೆದ್ದರು ಗಳಲ್ಲಿ ಸೆಬಾಸ್ಟಿಯನ್ ವೆಟಲ್ ಚಾರ್ಲ್ಸ್ ಲೆಕ್ಲರ್ಕ್ ಮ್ಯಾಕ್ಸ್ ವೆರ್ಸ್ಟ್ ಪೆನ್ ಲೆವಿಸ್ ಹ್ಯಾಮಿಲ್ಟನ್ ಸರಿ ಉತ್ತರ ಆಪ್ಷನ್ ಸಿ ಮ್ಯಾಕ್ಸ್ ಪೆನ್ ನಲವತ್ತೆರಡನೇ ಪ್ರಶ್ನೆ ಗುರುತಿಸಲಾದ ವೈಮಾನಿಕ ವಿದ್ಯಮಾನಗಳನ್ನು ತನಿಖೆ ಮಾಡಲು ಯಾವ ದೇಶದ ಯಾವ ದೇಶವು ತಂಡವನ್ನು ರಚಿಸಿದೆ ಆಪ್ಷನ್ಸ್ಗಳಲ್ಲಿ ಭಾರತ ಯುಎಸ್ಎ ರಷ್ಯಾ ಇಸ್ರೇಲ್ ಸರಿ ಉತ್ತರ ಆಪ್ಷನ್ ಬಿ ಯು ಎಸ್ ಎ ನಲವತ್ಮೂರನೇ ಪ್ರಶ್ನೆ ಇಂಜಿನಿಯರ್ಸ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೆರಡನ್ನ ಅತಿಥಿಯ ನಗರ ಯಾವುದು ಆಪ್ಷನ್ಸ್ ಇದು ಕೂಡ ಇಂಪಾರ್ಟೆಂಟ್ ಇದೆ ಕ್ವೆಶನು ಆಪ್ಷನ್ಸ್ಗಳಲ್ಲಿ ಚೆನ್ನೈ ಬೆಂಗಳೂರು ತಿರುವನಂತಪುರಂ ಹೈದರಾಬಾದ್ ಸರಿ ಉತ್ತರ ಆಪ್ಷನ್ ಸಿ ತಿರುವನಂತಪುರಂ ನಲವತ್ನಾಲ್ಕನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯು ವಾಯು ಸಾರಿಗೆ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ ಆಪ್ಷನ್ಸ್ಗಳಲ್ಲಿ ಡಾಕ್ಟರ್ ಶೆಫಾಲಿ ಜುನೇರಾ ಜುನೇಜಾ ವಿವೇಕ್ ಚೋಹರಿ ಜುಬೇರ್ ರಿಯಾಜ್ ಕಮಿಲಿ ಅರ್ಚನಾ ಪಾಂಡೆ ತಿವಾರಿ ಸರಿ ಉತ್ತರ ಆಪ್ಷನ್ ಎ ಶೆಫಾಲಿ ಜುನೇಜಾ ನಲವತ್ತೈದನೇ ಪ್ರಶ್ನೆ ಯಾವ ನಗರವು ಆಫ್ರಿಕಾದಲ್ಲಿ ಶಾಂತಿ ಮತ್ತು ಭದ್ರತೆಯ ಕುರಿತು ಅಂತಾರಾಷ್ಟ್ರೀಯ ವೇದಿಕೆಯ ಆತಿಥೆಯಾಗಿದೆ ಆಪ್ಷನ್ಸ್ಗಳಲ್ಲಿ ಖೈರೋ ನೈರೋಬಿ ಆ ಡಾಕೋರ್ ಟೌನ್ ಸರಿ ಉತ್ತರ ಆಪ್ಷನ್ ಸಿ ಡಾಕೋರ್ ನಲವತ್ತಾರನೇ ಪ್ರಶ್ನೆ ಎಷ್ಟು ದೇಶಗಳು ಲೈಕ್ ಮೈಂಡೆಡ್ ಡೆವಲಪ್ಮೆಂಟ್ ದೇಶಗಳ ಭಾಗವಾಗಿದೆ ಸೊ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದರ ಟಿಪ್ಪಣಿ ಕೂಡ ಓದ್ಕೊಡ್ರಿ ಆಪ್ಷನ್ಸ್ಗಳಲ್ಲಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಸರಿ ಉತ್ತರ ಆಪ್ಷನ್ ಬಿ ಹದಿನೆಂಟು ದೇಶಗಳು ನಲವತ್ತೇಳನೇ ಪ್ರಶ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಿಯೋ ಮ್ಯಾಗ್ನೆಟಿಸಮ್ ಎಲ್ಲಿದೆ ಆಪ್ಷನ್ಸ್ ಆಪ್ಷನ್ಸ್ಗಳಲ್ಲಿ ಮುಂಬೈ ಹೈದರಾಬಾದ್ ಬೆಂಗಳೂರು ಕೊಚ್ಚಿ ಸರಿ ಉತ್ತರ ಆಪ್ಷನ್ ಎ ಮುಂಬೈ ನಲ್ವತ್ತೆಂಟನೇ ಪ್ರಶ್ನೆ ನೋಡೋಣ ನಾಸಾದ ಇತ್ತೀಚಿನ ಯೋಜನೆಯಾದ ಡ್ರ್ಯಾಗನ್ ಫ್ಲೈ ಯಾವ ಗ್ರಹವನ್ನು ಅನ್ವೇಷಿಸಲು ಪ್ರಾರಂಭಿಸಲಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಇದೆ ಆಪ್ಷನ್ಸ್ ಆಪ್ಷನ್ಸ್ಗಳಲ್ಲಿ ಮಂಗಳ ಗುರುಗ್ರಹ ಗ್ರಹ ಶುಕ್ರ ಗ್ರಹ ಸರಿ ಉತ್ತರ ಆಪ್ಷನ್ ಸಿ ಶನಿ ಗ್ರಹ ನಲವತ್ತೊಂಬತ್ತನೇ ಪ್ರಶ್ನೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಮೊದಲ ಕಾರ್ಬನ್ ನ್ಯೂಟ್ರಲ್ ಆವಾಸ ಸ್ಥಾನವನ್ನು ಯಾವ ರಾಜ್ಯ ಅಥವಾ ಯು ಟಿನಲ್ಲಿ ಉದ್ಘಾಟಿಸಲಾಗಿದೆ ಆಪ್ಷನ್ಸ್ಗಳಲ್ಲಿ ಸಿಕ್ಕಿಂ ಲದಾಖ್ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಸರಿ ಉತ್ತರ ಆಪ್ಷನ್ ಬಿ ಲದಾಖ್ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ಇವತ್ತಿನ ಐವತ್ತನೆಯ ಪ್ರಶ್ನೆ ಭಾರತವು ಇತ್ತೀಚೆಗೆ ಇನ್ನೋವೇಷನ್ ಡೇ ಎರಡು ಸಾವಿರದ ಇಪ್ಪತ್ತೆರಡನ್ನು ಯಾವ ದೇಶದೊಂದಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಚರಿಸಿತು ಇಂಪಾರ್ಟೆಂಟ್ ಕ್ವಶನ್ ಇದೆ ಆಪ್ಷನ್ಸ್ಗಳಲ್ಲಿ ಆಸ್ಟ್ರೇಲಿಯಾ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್ ಸರಿ ಉತ್ತರ ಆಪ್ಷನ್ ಬಿ ಸ್ವಿಟ್ಜರ್ಲ್ಯಾಂಡ್ ಸೊ ಇವು ಇವತ್ತು ಈ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಎಮ್ ಸಿ ಕ್ಯೂಸ್ಗಳಾಗಿವೆ ನಿಮ್ಮ ಎಕ್ಸಾಮ್ಗೆ ಸೊ ಇವುಗಳನ್ನು ಪ್ರಿಂಟ್ ತಕ್ಕೊಂಡು ಒಳ್ಳೆಯ ರೀತಿಯಿಂದ ಯೋಗವನ್ನು ಸ್ಟಡಿ ಮಾಡಿ ಇದರ ಒಂದು ಪಿ ಡಿ ಎಫ್ ಫೈಲನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೇನೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಟೆಲಿಗ್ರಾಮ್ ದ ಲಿಂಕ್ ಇರ್ತಕ್ಕಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅದ್ರ ಜೊತೆಗೆ ಯಾರಾದರೂ ಆನ್ಲೈನ್ ಕ್ಲಾಸ್ಗಳಿಗೆ ಪಿ ಸಿ ಅಥವಾ ಸಿ ಆರ್ ಡಿ ಆರ್ ಎಕ್ಸಾಮ್ಗೆ ಆನ್ಲೈನ್ ಕ್ಲಾಸ್ಗೆ ಸೇರಿಕೊಂಡು ಮನೆಯಲ್ಲೇ ಕುಳಿತುಕೊಂಡು ಸ್ಟಡಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಸೇರ್ಕೋಬಹುದು ಎಲ್ಲ ಟಾಪಿಕ್ಸು ಎಲ್ಲ ವಿಷಯದ ಟಾಪಿಕ್ಸು ಡಿಟೇಲ್ ಆಗಿ ಚರ್ಚೆ ಮಾಡಿರ್ತಕ್ಕಂತಹ ನಿಮಗೆ ಕ್ಲಾಸಸ್ಗಳು ಸಿಗ್ತಾಯಿದೆ ಅದರ ಜೊತೆಗೆ ಕ್ಲಾಸಸ್ಗಳ ಪಿ ಡಿ ಎಫ್ ಫೈಲ್ಸ್ಗಳು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೇವೆ ಇದು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಎಲ್ಲ ಕಂಪ್ಲೀಟ್ ಕೋರ್ಸ್ ಸಿಗ್ತಾ ಇದೆ ಇದರ ಲಾಭವನ್ನು ಪಡೆದುಕೊಳ್ಳ್ರಿ ಈ ಒಂದು ವಿಡಿಯೋ ಇರತಕ್ಕಂಥದ್ದು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸದಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು ಜೈ ಹಿಂದ್